ಹಾಯ್ ಫ್ರೆಂಡ್ಸ್, ಕೆ ವಿ ಎಂ ಕ್ರಿಯೇಷನ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ರೆಡ್ ಬಟನ್ ಕ್ಲಿಕ್ ಮಾಡಿ, ಆನಂತರ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಕೆ ಎಂ ಕ್ರಿಯೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಕನ್ನಡದಲ್ಲಿ ಮಾತನಾಡಿ ನೀವು ಗೂಗಲ್ನ ಸರ್ಚ್ ಮಾಡ್ಬೋದು. ಅದು ಈಗ ಅಂತೀರಾ ಫ್ರೆಂಡ್ಸ್, ಏಳು ಒಂಬತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಿಮಗೆ ಒಂದು ಆ್ಯಪ್ ಆಗಿ ಹೇಳ್ತೀನಿ ನೋಡಿ ಫ್ರೆಂಡ್. ನೀವು ಫಸ್ಟ್ ಪ್ಲೇಸ್ಟೋರ್ಗೆ ಹೋಗಿ, ನೀವು ಪ್ಲೇಸ್ಟೋರ್ಗೆ ಹೋದ ತಕ್ಷಣ ನೀವು ಇಲ್ಲಿ ಗೂಗಲ್ನ ಟೈಪ್ ಮಾಡಿ, ಗೂಗಲ್ನ ಟೈಪ್ ಮಾಡಿದ ತಕ್ಷಣ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಫ್ರೆಂಡ್ ಇದು ನಿಮಗೆ ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಪ್ಡೇಟ್ ಮಾಡ್ಕೊಂಡ್ರೆ ನಿಮಗೆ ಆಪ್ಷನ್ ಸಿಗುತ್ತೆ ನೀವು ಕನ್ನಡ ಮಾತನಾಡೋದು. ನಂತರ ನಾನು ಓಪನ್ ಮಾಡಿ ಫ್ರೆಂಡ್ಸ್, ಸದ್ಯಕ್ಕೆ ನಿಮಗೆ ಇಂಗ್ಲೀಷ್ ಬರ್ತಿಲ್ಲ ಅಂದರೆ ನೀವು ಕನ್ನಡದಲ್ಲಿ ನೀವು ಮಾತನಾಡಿ ನೀವು ಸರ್ಚ್ ಮಾಡ್ಬೋದು. ಫ್ರೆಂಡ್ಸ್, ಇದು ನಿಮಗೆ ಭಾಳ ಯೂಸ್ ಆಗುತ್ತೆ ಫ್ರೆಂಡ್. ನಿಮಗೆ ಒಬ್ಬೊಬ್ಬರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂದರೆ ನೀವು ಕನ್ನಡದಲ್ಲಿ ನಿಮಗೆ ಇದು ಈಸಿ ಆಗುತ್ತೆ ಫ್ರೆಂಡ್. ನೀವು ಜಸ್ಟ್ ಕನ್ನಡ ಮಾತನಾಡಿದ ಸಾಕು, ಫಸ್ಟ್ ನೀವು ಸರ್ಚ್ ಮಾಡ್ಬೋದು. ಇದನ್ನು ಕನ್ನಡದಲ್ಲಿ ಹೇಗೆ ಸರ್ಚ್ ಮಾಡಬೇಕಂತ ಹೇಳ್ತೀನಿ. ಫಸ್ಟ್ ನೀವು ಸೆಟ್ಟಿಂಗ್ ಮಾಡ್ಕೋಬೇಕು ಸ್ವಲ್ಪ. ಮೇಲೆ ನಿಮಗೆ ಮೂರು ಗ್ಯಾರಿಗೆ ಕಾಣಿಸಲ್ಲ ಫ್ರೆಂಡ್, ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ ಹೋದ ತಕ್ಷಣ ಫ್ರೆಂಡ್ಸ್ ಸರ್ಚ್ ಲ್ಯಾಂಗ್ವೇಜ್ ಅಂದರೆ ಫ್ರೆಂಡ್, ಅದು ಕ್ಲಿಕ್ ಮಾಡಿ. ಇಲ್ಲಿ ನೀವು ಕನ್ನಡವನ್ನು ಸರ್ಚ್ ಮಾಡಿ, ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ವಾಯ್ಸ್ ಅದಲ್ಲ ಫ್ರೆಂಡ್, ವಾಯ್ಸ್ ಕ್ಲಿಕ್ ಮಾಡಿ. ನೀವು ಇಲ್ಲಿ ಲ್ಯಾಂಗ್ವೇಜ್ ಅದಲ್ಲ ಫ್ರೆಂಡ್, ಅಲ್ಲಿ ನೀವು ಕನ್ನಡ, ಅಲ್ಲಿ ನೀವು ಕನ್ನಡ ಅಂತ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಕನ್ನಡ ಸೆಟ್ ಮಾಡ್ಕೊಂಡು ನಿಮ್ಮ ಕನ್ನಡ ಟೈಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಅದು ನಿಮ್ಗೆ ಒಂಥರ ತೋರಿಸ್ತೀನಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಿಮಗಿಲ್ಲಿ ನಾನು ಕನ್ನಡದಲ್ಲಿ ಹೇಳಿದರೆ ಹೇಗೆ ಟೈಪ್ ಆಗಿದೆ ಅಂತ ಆಟೋಮೆಟಿಕ್ ಆಗಿದೆ. ನಮ್ಮ ಮಾತನ್ನು ಆಡಿದ್ರೆ ಸಾಕು, ನಿಮಗೆ ಕನ್ನಡದಲ್ಲಿ ಟೈಪ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಬಿಡಿ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.